ಕೆಲವೊಂದು ಯುದ್ಧಗಳು ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ಮಾಫಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟಿ ರಾಗಿಣಿ ಅವರನ್ನ ಬಂಧಿಸಲಾಗಿದೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ರಾಗಿಣಿ ನಟಿಸಿದ್ರು ಆ ಒಂದು ಸಿನಿಮಾ ಇಂದು ಬಾಲಿವುಡ್ ಅಂಗಳದಲ್ಲಿ ಬೇಡಿಕೆ ಹೆಚ್ಚಿಸಿಕೊಂಡಿದೆ ಯಾವುದು ಆ ಸಿನಿಮಾ ಈಗ ಯಾಕೆ ಅದಕ್ಕೆ ಬೇಡಿಕೆ ಬಂತು ಅನ್ನೋದನ್ನ ತೋರಿಸ್ತೀವಿ ನೋಡಿ ನಮ್ ಭಯ ನಮ್ ಸಾವ ಕಾರಣ ಆಗುತ್ತೆ ಅನ್ನೋದಾದ್ರೆ ನಾವು ಸಾಯಬಾರದು ನಮ್ ಭಯನ ಸಾಯಿಸಬೇಕು 2018 ರಲ್ಲಿ ರಾಗಿಣಿ ಅಭಿನಯದ ದಿ ಟೆರರಿಸ್ಟ್ ಅನ್ನೋ ಹೆಸರಿನ ಸಿನಿಮಾ ತೆರೆಗೆ ಬಂದಿತ್ತು ಈ ಚಿತ್ರವನ್ನ ಪಿಸಿ ಶೇಖರ್ ನಿರ್ದೇಶನ ಮಾಡಿದ್ರು ಆದರೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಟೆರರಿಸ್ಟ್ ಯಶಸ್ಸು ಕಾಣಲಿಲ್ಲ ಸಿನಿಮಾದಲ್ಲಿ ರಾಗಿಣಿ ಟೆರರಿಸ್ಟ್ ಪಾತ್ರದಲ್ಲಿ ನಟಿಸಿದ್ರು ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಈ ಸಿನಿಮಾ ಹಿಂದೆ ಬಿದ್ರು ಬಾಲಿವುಡ್ ನಲ್ಲಿಗ ಬೇಡಿಕೆ ಹೆಚ್ಚುತ್ತಾ ಇದೆ ಕೆಲವೊಂದು ಯುದ್ಧಗಳು ಶಾಂತಿ ಪಡೆಯಕ್ಕೋಸ್ಕರನೇ ನಡೆಯುತ್ತವೆ Within the next 24 hours, our city will be back to normal. ಈ ಚಿತ್ರವನ್ನ ಬಾಲಿವುಡ್ ನಲ್ಲಿ ತೆರೆಗೆ ತರಲು ವಿಶಲ್ ರಾಣಾ ಆಸಕ್ತಿ ತೋರಿಸಿದ್ದಾರೆ ಈಗಾಗಲೇ ಸಿನಿಮಾದ ರಿಮೇಕ್ ಹಕ್ಕನ್ನ ವಿಶಾಲ್ ರಾಣಾ ಖರೀದಿಸಿರೋದನ್ನ ನಿರ್ದೇಶಕ ಶೇಖರ್ ಟ್ವೀಟ್ ಮೂಲಕ ಹೇಳಿಕೊಂಡಿದ್ದಾರೆ ಹಿಂದಿಯಲ್ಲಿ ರಾಗಿಣಿ ಪಾತ್ರವನ್ನ ವಿದ್ಯಾ ಬಾಲನ್ ಅಥವಾ ಸೋನಂ ಕಪೂರ್ ನಿರ್ವಹಿಸಲಿದ್ದಾರೆ ಅನ್ನೋ ಸುದ್ದಿಯೂ ಹರಿದಾಡ್ತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ ಅಷ್ಟೊಂದು ಸದ್ದು ಮಾಡಿದ ಸಿನಿಮಾದ ರೈಟ್ಸ್ ಅನ್ನ ಬಾಲಿವುಡ್ ಪಡೆದುಕೊಂಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಇನ್ಸಾನ್ ಏಕ್ ಜಾಲಿಮ್ ದರಿಂದಾ ಸಾಬಿತ್ ಹುವಾ ಹೈ अपनी खुशी के लिए दूसरों की खुशी छीन लेता है बस उसे खून के बदले खून जिंदगी के बदले जिंदगी इसका हल अब तुम सोचो सत्य बॉलीवुड ಮತ್ತು ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ಮಾಫಿಯಾ ದೇ ಸತ್ತು ಚೋರಾಗಿದೆ ದಿ ಟೆರರಿಸ್ಟ್ ಸಿನಿಮಾದಲ್ಲಿ ನಾಯಕಿಯಾಗಿ ಹಲವು ಕ್ರಿಮಿನಲ್ ಐಡಿಯಾಗಳನ್ನ ತೆರೆ ಮೇಲೆ ಪ್ರಯತ್ನಿಸಿದ್ದ ರಾಗಿಣಿ ನಿಜ ಜೀವನದಲ್ಲೂ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಉಪಯೋಗಿ ಮತ್ತು ಕೃಷಿ ಉಪಯೋಗಿ ಎಲೆಕ್ಟ್ರಿಕಲ್ ವಸ್ತುಗಳು ಯೋಗ್ಯ ದರದಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಬೋರ್ವೆಲ್ ಐಟಂಗಳು ಯೋಗ್ಯ ದರದಲ್ಲಿ ಸಿಗುತ್ತವೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ